ತರಬೇತುದಾರರಾಗಿ ಗುರುತಿಸಿಕೊಂಡು ತಮ್ಮ ಇಬ್ಬರು ಆಟಗಾರರನ್ನು ಕೂಡ ರಾಷ್ಟ್ರ ಮಟ್ಟಕ್ಕೆ ಕರೆತರಿಸಿಕೊಂಡಿರುವಂತಹ ಕೀರ್ತಿ ಇದ್ದಾರೆ. ಅದು ವಿಕ್ರಮಿಗೆ ಸಲ್ಲುತ್ತದೆ. ಈಗಾಗಲೇ ಎರಡು ನಿರ್ಣಾಯಕರನ್ನು ದ್ವಿತೀಯ ಪಂದ್ಯದಲ್ಲಿ ಬರಮಾಡಿಕೊಳ್ತಾ ಇದ್ದೇವೆ. ದರ್ಶನ್ ಸರ್ ಅದೇ ರೀತಿಯಲ್ಲಿ ಶಿವನ್ ಕೇರಳ ದ್ವಿತೀಯ ಪಂದ್ಯದಲ್ಲಿ ನಿರ್ಣಾಯಕ ಪೀಠವನ್ನು ಅಲಂಕರಿಸಿಕೊಳ್ಳಲಿಕ್ಕಿದ್ದಾರೆ. ಮಳೆ ಬರುವಂತಹ ಸಾಧ್ಯತೆಗಳು ಹೆಚ್ಚಿವೆ. ಆ ನಿಟ್ಟಿನಲ್ಲಿ ಪಂದ್ಯವನ್ನು ಪ್ರಾರಂಭ ಮಾಡಿಕೊಳ್ಬೇಕಾಗಿದೆ. ದಯವಿಟ್ಟು ಸಂಘಟಕರು ಪಂದ್ಯವನ್ನು ಪ್ರಾರಂಭ ಮಾಡಿಕೊಳ್ಳಲು ಅನುವು ಮಾಡಿಕೊಡುವಂತೆ ತಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಫೋಟೋ ತೆಗೆಯುವಂತಹ ಹಾಗೆ ಭಾಜಪ ಮುಖಂಡ ಗುರುದೇವ್ ಸ್ವಾಮಿಯವರು, ಭಾಜಪ ಮುಖಂಡ ಶ್ರೀಮತಿ ಪದ್ಮಾವತಿ ಶ್ರೀನಿವಾಸರವರು, ಶ್ರೀ ಶ್ರೀಧರ್ ಅವರು, ಹಾಗೆ ವೆಂಕಟೇಶ್ ಮಾಮ ಅವರು ದಯವಿಟ್ಟು ವೇದಿಕೆಯಲ್ಲಿ ಆಗಮಿಸಬೇಕು. ವೃಷಭಾವತಿ ವಾರ್ಡ್ನ ಅಧ್ಯಕ್ಷರಾದ ಶ್ರೀ ರಂಗನಾಥ್ ಅವರು ವೇದಿಕೆ ಮೇಲೆ ಬಂದು ಆಸೀನರಾಗಬೇಕು. ನಾಗ್ಪುರ ವಾರ್ಡ್ನ ಅಧ್ಯಕ್ಷರಾದಂತಹ ಶ್ರೀ ಮದನ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬಂದು ಆಸೀನರಾಗಬೇಕು. ಹಾಗೆ ಕರ್ನಾಟಕ ರೆಸ್ಲಿಂಗ್ ಅಸೋಸಿಯೇಷನ್ ಅಧ್ಯಕ್ಷರಾದ ಶ್ರೀ ಗುಣರಂಜನ್ ಶೆಟ್ಟಿ ಅವರು, ಮಹಾಲಕ್ಷ್ಮೀಪುರ ಬಿಜೆಪಿ ಮಂಡಲ ನಿಕಟ ಪೂರ್ವ ಅಧ್ಯಕ್ಷರಾದ ಶ್ರೀ ಪ್ರಸನ್ನ ಅವರು, ಬೆಂಗಳೂರು ಉತ್ತರ ಜಿಲ್ಲೆ ಹಿಂದುಳಿದ ವರ್ಗಗಳ ಮೋರ್ಚಾ ಅಧ್ಯಕ್ಷರಾದ ಶ್ರೀ ಶ್ರೀನಿವಾಸ್ ಅವರು ದಯವಿಟ್ಟು ವೇದಿಕೆ ಮೇಲೆ ಬಂದು ಆಸೀನ ಆಗಬೇಕಾಗಿ ವಿನಂತಿ ಮಾಡಿದ್ದಾರೆ. ಹಾಗೆ ಇವತ್ತಿನ ಕಾರ್ಯಕ್ರಮಕ್ಕೆ ರಾಷ್ಟ್ರೀಯ ಯುವ ಮೋರ್ಚಾ ಬಿಜೆಪಿ ಅಧ್ಯಕ್ಷರು ಹಾಗೂ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಸದಸ್ಯರಾದ ತೇಜಸ್ವಿ ಸೂರ್ಯ ಅವರು ಆಗಮಿಸ್ತಾ ಇದ್ದಾರೆ. ಹಾಗೆ ಮಾಜಿ ಮುಖ್ಯಮಂತ್ರಿಗಳಾದಂತಹ ಶ್ರೀತಾ ಡಿ ಬಿ ಸದಾನಂದ ಅವರು ಆಗಮಿಸ್ತಾ ಇದ್ದಾರೆ. ಹಾಗಾಗಿ ಒಂದು ಮನವಿ, ವೇದಿಕೆ ಹಿಂಭಾಗದಲ್ಲಿರುವಂತಹ ರಸ್ತೆಯಲ್ಲಿ ಯಾರು ಕೂಡ ವಾಹನಗಳನ್ನ ನಿಲ್ಲಿಸಬಾರ್ದು. ಹಾಗೆ ನಮ್ಮ ಆರಕ್ಷಕರು ದಯವಿಟ್ಟು ಇಲ್ಲಿ ಯಾರು ವೇದಿಕೆ ಹಿಂಭಾಗ ಜವಾಬ್ದಾರಿ ಇದೆ ಅವರು ವೇದಿಕೆ ಹಿಂಭಾಗದ ಬಳಿ ಬರಬೇಕಾಗಿದೆ.